ಹಲೋ ಸರ್ ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ ಸೊ ಈಗ ನಾನು ಮತ್ತೊಂದು ಹುದ್ದೆಯೊಂದಿಗೆ ಬಂದಿದ್ದೀನಿ ಹುದ್ದೆ ಬಂದು ಇನ್ಫೋಸಿಸ್ ಅಲ್ಲಿ ಇರುವಂಥದ್ದು ನೋಡಿ ಇನ್ಫೋಸಿಸ್ ಅವರು ಆಫ್ ಕ್ಯಾಂಪಸ್ ನೇಮಕಾತಿಯನ್ನ ಮಾಡ್ತಿದ್ದಾರೆ ಆಫ್ ಕ್ಯಾಂಪಸ್ ರೆಕ್ರೂಟ್ಮೆಂಟ್ ಡ್ರೈವ್ ಅಂತ ಹೇಳಿ ಮಾಡ್ತಾ ಇರುವಂತದ್ದು ಸೊ ಇದು ಬಿ ಸಿ ಎ ಮತ್ತು ಬಿ ಎಸ್ ಸಿ ಯಾವುದೇ ಒಂದು ವಿಷಯದಲ್ಲಿ ಮಾಡಿರೋರಿಗೆ ಒಂದು ಅವಕಾಶ ಇರುವಂಥದ್ದು ಅಂತ ಹೇಳಿ ಹೇಳ್ಬೋದು ಮತ್ತು ಡಿಪ್ಲೊಮದಲ್ಲಿ ಯಾರು ಕಂಪ್ಯೂಟರ್ ಸೈನ್ಸು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ನು ಮತ್ತು ಎಲೆಕ್ಟ್ರಿಕಲ್ಸ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಡಿದಿರಾ ಸೊ ಅವ್ರಿಗೆ ಒಂದು ಅವಕಾಶ ಇರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಹುದ್ದೆ ಹೆಸರು ಬಂದ್ಬಿಟ್ಟು ಆಪರೇಷನ್ಸ್ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳಿ ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೋಗ್ತಾ ಇರೋಣ ಸೊ ಯಾವಾಗ ರೆಕ್ರೂಟ್ಮೆಂಟ್ ಡ್ರೈವು ಸೊ ಅದ್ರ ಬಗ್ಗೆ ಏನು ಅಂತ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಸೊ ಬನ್ನಿ ಎಲ್ಲರೂ ತಪ್ಪಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕ್ಕನ್ ಕೂಡ ಕ್ಲಿಕ್ ಮಾಡಿ ಸೊ ನೋಡಿ ಮೊದಲಿಗೆ ನೋಡಿ ಕ್ವಾಲಿಫಿಕೇಷನ್ನು ಕೇಳಿರುವಂಥದ್ದು ನೋಡಿ ಇಲ್ಲಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಸೊ ಬಿ ಸಿ ಎ ಮಾಡಿರೋ ಅವಕಾಶ ಇರುವಂಥದ್ದು ಮತ್ತು ನೋಡಿ ಬ್ಯಾಚುಲರ್ ಆಫ್ ಸೈನ್ಸ್ ಗ್ರ್ಯಾಜುಯೇಟ್ಸ್ ಅಂತ ಹೇಳಿ ಕೇಳಿದ್ದಾರೆ ಸೊ ಯಾವುದೇ ಒಂದು ವಿಷಯದಲ್ಲಿ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಆಲ್ ದ ಬ್ರಾಂಚಸ್ ಅಪ್ಲಿಕೇಬಲ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಮತ್ತು ನೋಡಿ ಇಲ್ಲಿ ಡಿಪ್ಲೋಮ ಗ್ರ್ಯಾಟ್ಸ್ ಕೂಡ ಅಪ್ಲೈ ಮಾಡ್ಬೋದು ಸೊ ನೋಡಿ ಇಲ್ಲಿ ಡಿಪ್ಲೋ ಆಗಿರೋರು ಕೂಡ ಒಂದು ಅವಕಾಶ ಇರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಯಾವ ವಿಷಯದಲ್ಲಿ ಅಂತಂದರೆ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಎಲೆಕ್ಟ್ರಿಕಲ್ಸ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಮತ್ತು ನೋಡಿ ಇದು ಆಫ್ ಕ್ಯಾಂಪಸ್ ಡ್ರೈವ್ ಅಂತ ಹೇಳಿ ಹೇಳಿದ್ದಾರೆ ಫಾರ್ ಫ್ರೆಷರ್ಸ್ ಅಂತ ಹೇಳಿ ಹೇಳಿ ಹೇಳಿರುವಂಥದ್ದು ಸೊ ಫ್ರೆಷರ್ಸ್ ಆ್ಯಸ್ ಆಪರೇಷನ್ ಎಕ್ಸಿಕ್ಯೂಟಿವ್ಸ್ ಅಕ್ರಾಸ್ ಇಂಡಿಯಾ ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು ಸೊ ಅಕ್ರಾಸ್ ಇಂಡಿಯಾ ಅಂತಂದರೆ ಬೆಂಗಳೂರು ಕೂಡ ಒಂದು ಭಾಗ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಮತ್ತು ನೋಡಿ ಇಲ್ಲಿ ಕ್ಯಾಂಡಿಡೇಟ್ಸ್ ಗ್ರ್ಯಾಜುಯೇಟೆಡ್ ಗ್ರ್ಯಾಜುಯೇಟಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊ ಒಂದರಲ್ಲಿ ಸೊ ಯಾರು ಹೊಸದಾಗಿ ಈಗಾಗ್ತಾನೆ ಪಾಸಾಗಿ ಬರ್ತಾಯಿದ್ದೀರಾ ಸೊ ಅವ್ರಿಗೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಗ ಕೂಡ ಅವಕಾಶ ಇರುವಂಥದ್ದು ಸೊ ಒಟ್ಟು ಮೂರು ವರ್ಷಗಳ ಕಾಲ ಯಾರು ಒಂದು ಪಾಸ್ ಡೌಟ್ ಬ್ಯಾಚಸ್ ಇದ್ದೀರಾ ಸೊ ಅವರಿಗೆ ಒಂದು ಅವಕಾಶ ಇರೋವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ಯಾವುದೇ ಒಂದು ಸಬ್ ವಿಷಯದಲ್ಲಿ ಫೇಲ್ ಆಗಿರಬಾರ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿರೋಂಥದ್ದು ಸೊ ನೀವು ಎಲ್ಲ ಸಬ್ಜೆಕ್ಟ್ಸಲ್ಲೂ ಕೂಡ ಪಾಸಾಗಿರಬೇಕು ಸೊ ಬಿ ಎಸ್ ಸಿ ಅವರು ಬಿ ಸಿ ಅವರು ಡಿಪ್ಲೊಮಾ ಅವರು ಸೊ ಎಲ್ಲ ಸಬ್ಜೆಕ್ಟ್ಸಲ್ಲಿ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ನೋಡಿ ವೇತನ ಶ್ರೇಣಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಸ್ಟಾರ್ಟಿಂಗ್ ವೇತನ ಶ್ರೇಣಿ ಸೊ ಎರಡು ಪಾಯಿಂಟ್ ಎರಡು ಎರಡು ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ ಕಾಂಪನ್ಸೇಷನ್ ಈಸ್ ಆಫರ್ಡ್ ಫಾರ್ ದಿಸ್ ರೋಲ್ ಅಂತ ಹೇಳಿ ಕೊಟ್ಟಿರುವಂಥದ್ದು ಸೊ ಎಷ್ಟು ಅಂತಂದರೆ ಎರಡು ಲಕ್ಷ ರೂಪಾಯಿ ಸೊ ಎರಡು ಲಕ್ಷ ಪಾಯಿಂಟ್ ಟೂ ಟು ಟೂ ಪಾಯಿಂಟ್ ಟೂ ಟು ಲ್ಯಾಕ್ಸ್ ಪರ್ ಆ್ಯನ್ ಎಮ್ ಅಂತಂದರೆ ವಾರ್ಷಿಕವಾಗಿ ನಿಮಗೆ ಸೊ ಎರಡು ಲಕ್ಷ ರೂಪಾಯಿ ಸಿಗುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಇದು ಸ್ಟಾರ್ಟಿಂಗ್ ಅಂತ ಹೇಳಿ ಹೇಳ್ಬೋದು ಫ್ರೆಷರ್ಸ್ಗೆ ಸೊ ಆಮೇಲೆ ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಇನ್ಕ್ರೀಸ್ ಆಗುತ್ತೆ ಸೊ ಮತ್ತು ನೋಡಿ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಸೊ ಈ ಒಂದು ಆರು ತಿಂಗಳಲ್ಲಿ ಸೊ ನೀವು ಯಾವುದೇ ಒಂದು ಇನ್ಫೋಸಿಸ್ ಜೊತೆ ನೇಮಕಾತಿಯಲ್ಲಿ ಒಳಗೊಂಡಿರಬಾರ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತದ್ದು ಸೊ ಯಾವುದೇ ಒಂದು ಇನ್ಫೋಸಿಸ್ ಗ್ರೂಪ್ಸ್ ಸೊ ಯಾವುದೇ ಒಂದು ಆಗಿರ್ಬೋದು ಇನ್ಫೋಸಿಸ್ ಗ್ರೂಪ್ಸಲ್ಲಿ ಯಾವುದೇ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಒಳಗೊಂಡಿರಬಾರ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದೇ ನಿಮಗೆ ಹೊಸದಾಗಿ ರೆಕ್ರೂಟ್ಮೆಂಟ್ ಆಗಿರಬೇಕು ಸೊ ಈ ಒಂದು ನೇಮಕಾತಿಗೆ ನೀವು ಫಸ್ಟ್ ಟೈಮು ಭೇಟಿ ಆಗಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಆರು ತಿಂಗಳು ಒಳಗಡೆ ಸೊ ಆರು ತಿಂಗಳಿನ ಮುಂಚೆ ಆಗಿದ್ರೆ ಪರವಾಗಿಲ್ಲ ಸೊ ಇವಾಗ ಲಾಸ್ಟ್ ಇವಾಗ ರೀಸೆಂಟಾಗಿ ಆರು ತಿಂಗಳು ಒಳಗಡೆ ಸೊ ಯಾವುದೇ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಇನ್ಫೋಸಿಸ್ ಇನ್ಫೋಸಿಸಿಂದ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಕೊನೆ ದಿನಾಂಕ ಇದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಕ್ಕೆ ಹದಿನೇಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನಾನು ಈ ಒಂದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ನಾವು ಈ ಒಂದು ಹುದ್ದೆಗೆ ನೀವು ಇ ಮಾಡಿರೋರು ಬಿ ಟೆಕ್ ಮಾಡಿರೋರು ಸೊ ಎಮ್ ಎಸ್ ಸಿ ಮಾಡಿದ್ರು ಕೂಡ ಅಪ್ಲೈ ಮಾಡ್ಬೋದು ಅದಕ್ಕೂ ಕೂಡ ಒಂದು ಲಿಂಕನ್ನು ಕೊಟ್ಟಿದ್ದೀನಿ ಬಿ ಸಿ ಬಿ ಸಿ ಎ ಮತ್ತು ಬಿ ಎಸ್ ಸಿ ಒಂದು ಲಿಂಕ್ ಇದೆ ಡಿಪ್ಲೊಮಾದ್ರಿಗೂ ಒಂದು ಲಿಂಕ್ ಇದೆ ಸೊ ಎಲ್ಲರೂ ಕೂಡ ಒಂದು ಲಿಂಕನ್ನು ಕೊಟ್ಟಿದ್ದೀನಿ ಸೊ ಹೋಗಿ ನೀವು ರಿಜಿಸ್ಟರ್ ಮಾಡಿಕೊಂಡು ಈ ಒಂದು ಹುದ್ದೆಗೆ ನೀವು ಪ್ರಯತ್ನ ಪಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನೋಡಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂತಂದರೆ ಎರಡು ಸ್ಟೆಪ್ಸಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ನಡೆಯುವಂಥದ್ದು ಸೊ ಮೊದಲನೇದಾಗಿ ಆನ್ಲೈನ್ ಟೆಸ್ಟ್ ಇರುತ್ತೆ ಸೊ ಆನ್ಲೈನ್ ಟೆಸ್ಟ್ ಇರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಆಮೇಲೆ ವರ್ಚುವಲ್ ಇಂಟರ್ವ್ಯೂ ಇರುವಂಥದ್ದು ಸೊ ವರ್ಚುವಲ್ ಇಂಟರ್ವ್ಯೂ ಅಂತಂದರೆ ಸೊ ಆನ್ಲೈನ್ ಮೂಲಕ ಇಂಟರ್ವ್ಯೂನ ಮಾಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಆನ್ಲೈನ್ ಮೂಲಕನಾದರೂ ನಡೆಯುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಕೊನೆ ಕೊನೇ ದಿನಕ್ಕ ಅಷ್ಟರಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಸೊ ಈ ಒಂದು ಆನ್ಲೈನ್ ಟೆಸ್ಟ್ಗೆ ನೀವು ತಗೋಬೇಕು ಅಂತಂದರೆ ಸೊ ಯಾವಾಗ ಹದಿನೇಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಕೊನೆ ದಿನಕ್ಕಾಗಿರುತ್ತೆ ಅಷ್ಟರಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಈ ಒಂದು ಆನ್ಲೈನ್ ಟೆಸ್ಟ್ನ ತಗೋಬೋದು ಸೊ ನೋಡಿ ಆನ್ಲೈನ್ ಟೆಸ್ಟು ಬಗ್ಗೆ ಈ ರೀತಿಯಾಗಿ ಇರುವಂಥದ್ದು ನೀವು ನೋಡ್ತಾ ಇರಾ ಸೊ ನೋಡಿ ಎಷ್ಟು ನಿಮಿಷ ಎಲ್ಲ ಕೊಟ್ಟಿದ್ದಾರೆ ಸೊ ರೀಸನಿಂಗ್ ಎಬಿಲಿಟಿ ಇರುತ್ತೆ ಟೆಕ್ನಿಕಲ್ ಎಬಿಲಿಟಿ ಇರುವಂಥದ್ದು ವರ್ಬಲ್ ಎಬಿಲಿಟಿ ಮತ್ತು ಸೂಡೋ ಕೋಡ್ ಅಂತ ಹೇಳಿ ಇರುವಂಥದ್ದು ಮತ್ತು ನಮ್ಮ ನ್ಯೂಮರಿಕಲ್ ಪಸಲ್ ಅಂತ ಹೇಳಿ ಇರುವಂಥದ್ದು ಸೊ ಇಷ್ಟು ಇಷ್ಟು ವಿಷಯಗಳಲ್ಲಿ ಸೊ ಐದು ಸೆಕ್ಷನ್ಗಳಲ್ಲಿ ನಡೆಯುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಇಷ್ಟು ವಿಷಯಗಳಲ್ಲಿ ನೀವು ಪ್ರಿಪೇರ್ ಆಯಿತು ಅಂತಂದರೆ ಸೊ ಖಂಡಿತವಾಗ್ಲೂ ಸೊ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು ಸೊ ಆನ್ಲೈನಲ್ಲಿ ನಿಮಗೆ ಹಲವಾರು ಕ್ವಶನ್ಸ್ಗಳು ಸಿಗುವಂಥದ್ದು ಇದ್ರ ಮೇಲೆ ನೀವು ಟೈಪ್ ಮಾಡಿಕೊಂಡು ಗೂಗಲ್ನಲ್ಲಿ ಸೊ ಇದ್ರ ಬಗ್ಗೆ ನೀವು ಪ್ರಿಪ್ರೇಷನ್ ನಡೆಸ್ಬೋದು ಸೊ ಬನ್ನಿ ಆನ್ಲೈನ್ ಲಿಂಕ್ನ ಒಂದ್ಸರಿ ಚೆಕ್ ಮಾಡೋಣ ಸೊ ಅಲ್ಲಿ ಏನಿದೆ ಅಂತ ಹೇಳಿ ಅಂತ ಹೇಳಿ ಹೇಳ್ಬೋದು ಸೊ ನೋಡಿ ಇದು ಆನ್ಲೈನ್ ರಿಜಿಸ್ಟ್ರೇಷನ್ ಲಿಂಕ್ ಅಂತ ಹೇಳಬಹುದು ನೋಡಿ ಡಿಪ್ಲೋಮದವರಿಗೆ ಇಲ್ಲಿ ಖಂಡಿತ ಕಾಣುತ್ತೆ ಇಲ್ಲಿ ಡಿಪ್ಲೊಮೋ ಡಿಸೆಂಬರ್ ಅಂತ ಹೇಳಿ ಇಲ್ಲಿ ಇರುವಂಥದ್ದು ಸೊ ಇದು ಡಿಪ್ಲೊಮದವರಿಗೆ ಅಂತ ಹೇಳಿ ಹೇಳ್ಬೋದಾಗಿದೆ ಈ ಲಿಂಕು ಸೊ ಡಿಪ್ಲೊಮೋ ಇ ಸಿ ಸೊ ಡಿಪ್ಲೊಮದವ್ರಿಗೆ ಇದು ಸೊ ನೋಡಿ ಆಲ್ರೆಡಿ ಕೊಟ್ಟಿದ್ದಾರೆ ಸೊ ಇನ್ಫೋಸಿಸ್ ಲಿಮಿಟೆಡ್ ರಿಜಿಸ್ಟರ್ಡ್ ಆಫೀಸ್ ಅಟ್ ಎಲೆಕ್ಟ್ರಾನಿಕ್ ಸಿಟಿ ಹೊಸೂರು ರೋಡ್ ಬೆಂಗಳೂರು ಸೊ ಇಲ್ಲಿ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತದ್ದು ಸೊ ಇವ್ರು ಇವರಿಂದ ಇದೊಂದು ರಿಜಿಸ್ಟ್ರೇಷನ್ ನಡೀತಾ ಇರೋದು ಅಂತ ಹೇಳಿ ಇಲ್ಲಿ ಕೊಟ್ಟರುವಂಥದ್ದು ನೋಡಿ ಇಲ್ಲಿ ಎಲ್ಲ ಒಂದು ಡೀಟೇಲ್ಸ್ನ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ಸ್ ನೇಮ್ ಇಮೇಲ್ ಅಡ್ರೆಸ್ ಫೋನ್ ನಂಬರ್ ಡೇಟ್ ಆಫ್ ಬರ್ತ್ ಎಲ್ಲ ಕೊಡಬೇಕಾಗುತ್ತೆ ನಿಮ್ಮ ಕಾಲೇಜ್ ರೋಲ್ ನಂಬರ್ ಫೋಟೋಗ್ರಾಫ್ ನಿಮ್ಮ ಒಂದು ರೆಸ್ಯೂಮೆ ಎಲ್ಲ ಕೊಡಬೇಕಾಗುತ್ತೆ ಕೊಟ್ಟಿದ್ದಾರೆ ಟೆಂತ್ ಟ್ವೆಲ್ತ್ ಡಿಪ್ಲೊಮ್ ಕೇಳಿದ್ದಾರೆ ಗ್ರಾಜ್ಯುಯೇಷನ್ ಇದೆ ಪೋಸ್ಟ್ ಗ್ರಾಜ್ಯುಯೇಷನ್ ಕೂಡ ಇಲ್ಲಿರುವಂತದ್ದು ನೋಡ್ತಾ ಇದ್ದೀರಾ ನೀವು ನೋಡಿ ಶಾರ್ಟ್ ಲಿಸ್ಟಿಂಗ್ ಫಾರ್ ದ ಇಂಟ್ರಿ ಪ್ರೊಸೆಸ್ ಅಂತ ಹೇಳಿ ಕೇಳಿದರೆ ಸೊ ಇದರ ಬಗ್ಗೆ ಎಲ್ಲ ನೀವು ಕ್ಲೀನ್ ಆಗಿ ಒಂದ್ಸರಿ ನೋಡ್ಕೊಳ್ಳಿ ಸೊ ಹೇಗೆ ಅಪ್ಲೈ ಮಾಡೋದು ಅಂತಂದ್ರೆ ನೋಡಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಸೊ ಇದನ್ನ ಕ್ಲಿಕ್ ಮಾಡಿ ಐ ಅಗ್ರಿ ಅಂತ ಹೇಳಿ ಅಕ್ಸೆಪ್ಟ್ ಅಂತ ಹೇಳಿ ಕೊಟ್ಟರೆ ಸೊ ನಿಮಗೆ ಖಂಡಿತವಾಗ್ಲೂ ಆ ಒಂದು ಪೋರ್ಟಲ್ಗೆ ಕರ್ಕೊಂಡು ಹೋಗುವಂತ ನೋಡಿ ಇಲ್ಲಿ ಇನ್ಫೋಸಿಸ್ ಲಿಮಿಟೆಡ್ ರೆಕ್ರೂಟ್ಮೆಂಟ್ ಎಲೆಕ್ಟ್ರಾನಿಕ್ ಸಿಟಿ ರೋಡ್ ಬೆಂಗಳೂರು ಅಂತ ಹೇಳಿ ಬರುವಂತಹ ಸೊ ಈ ಒಂದು ರೆಕ್ರೂಟ್ಮೆಂಟ್ ಪೋರ್ಟಲ್ಗೆ ಹೋಗಿ జెండర్ ఫస్ట్ నేమ్ లాస్ట్ నేమ్ మే ఇమేల్ అడ్రస్ మే రీసెంట్ ఇమేజ్ రెస్ ಕಾಂಟ್ಯಾಕ್ಟ್ ನಂಬರು ಡೇಟ್ ಆಫ್ ಬರ್ತು ಸೊ ಈ ರೀತಿಯಾಗಿ ಎಲ್ಲ ಫಿಲ್ ಮಾಡುವಂಥದ್ದು ಸೊ ಫಿಲ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಈ ರೀತಿಯಾಗಿ ಎಲ್ಲ ಡಿಗ್ರಿ ಅವರಿಗೆ ಅವ್ರಿಗೆ ಡಿಪ್ಲೊಮೋದವ್ರಿಗೆ ಲಿಂಕ್ಸನ್ನು ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಆ ಲಿಂಕನ್ನು ಓಪನ್ ಮಾಡಿಕೊಂಡು ನೀವು ರಿಜಿಸ್ಟರ್ ಮಾಡಿಕೊಂಡು ಈ ಒಂದು ಇಂಟರ್ವ್ಯೂಗೆ ಅಟೆಂಡ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇದ್ದೀನಿ ಸೊ ನೋಡಿ ಒಂದು ಈ ಒಂದು ರೆಕ್ರೂಟ್ಮೆಂಟ್ ಪ್ರೊಸೆಸ್ಗೆ ಖಂಡಿತವಾಗ್ಲೂ ಒಂದು ಕಟ್ ಆಫ್ ಅಂತ ಹೇಳಿ ಇರುತ್ತೆ ಸೊ ಅಂದರೆ ನೀವು ಒಂದು ಡಿಗ್ರಿಯಲ್ಲಿ ಮತ್ತು ಡಿಪ್ಲೊಮದಲ್ಲಿ ಮಿನಿಮಮ್ ಒಂದು ಅರವತ್ತು ಪರ್ಸೆಂಟ್ ಇತ್ತು ಅಂತಂದರೆ ಆವಾಗಲೇ ಶಾರ್ಟ್ ಲಿಸ್ಟ್ ಆಗುವಂಥ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಖಂಡಿತ ಒಂದ್ಸರಿ ರಿ ಮಾಡಿಕೊಂಡು ಪ್ರಯತ್ನ ಪಡಿ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಇಂಟ್ರೆಸ್ಟ್ ಇರುವಂತ ಖಂಡಿತವಾಗ್ಲೂ ಪ್ರಯತ್ನ ಪಡಬಹುದು ಸೊ ಫ್ರೆಂಡ್ಸ್ ಇನ್ಫಾರ್ಮೇಶನ್ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ನಿಮ್ಮ ಫ್ರೆಂಡ್ಸ್ ಗಳು ಇಂಟ್ರೆಸ್ಟ್ ಆಗಿರ್ಬೋದು ಖಂಡಿತವಾಗ್ಲೂ ಅವರಿಗೆ ಉದ್ಯೋಗನ ಶೇರ್ ಮಾಡ್ತಾ ಇರಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಎಲ್ಲರೂ ತಪ್ಪಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲೆಕನ್ ಕೂಡ ಕ್ಲಿಕ್ ಮಾಡ್ತಾ ಇರಿ